ಸಾಧಿಸ್ಕೊಳ್ತಾ ಇದೆ. ಎಸ್, ನಿಖಿಲ್ಗೆ ಹಿನ್ನಡೆ, ಸುಮಲತಾ ಅವರಿಗೆ 525 ಮತಗಳ ಲೀಡ್ ಅನ್ನ ಕೊಳ್ತಾ ಇದ್ದಾರೆ. ಕೆಲವು ಕಡೆ ಸಂಭ್ರಮಾಚರಣೆಗಳು ಕೂಡ ನಡೀತಾ ಇದೆ, ಆಲ್ಮೋಸ್ಟ್ ಆಲ್ ಆಗಿ ಇದ್ದಂಗೆ ಕಾಣಿಸ್ತಾ ಇದೆ. ಎಸ್, ಇದಿಷ್ಟು ಓವರ್ ಆಲ್ ಆಗಿ ನಿಮ್ಗೆ ಇಟ್ಟಿರುವಂತ ಲೆಕ್ಕ. ಎಸ್, ಓವರ್ ಆಲ್ ಆಗಿ ಲೆಕ್ಕವನ್ನ ಕೊಡ್ತಾ ಇದೀವಿ ನಿಮಗೆ, ಏನ್ ಕತೆ ಏನಿಲ್ಲ ಅಂತೇಳಿ. ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಬರ್ಮಾಡ್ಕೊಂಡ್ಬಿಡ್ತೀನಿ. ಬಿಜೆಪಿಯಿಂದ ನಮ್ಮ ಜೊತೆಗೆ ತೇಜಸ್ವಿನಿ ರಮೇಶ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಕಾಂಗ್ರೆಸ್ ಇಂದ ನಮ್ಮ ಜೊತೆಗೆ ಆರ್ ವಿ ವೆಂಕಟೇಶ್ ಸರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರವಿಕೃಷ್ಣ ರೆಡ್ಡಿ ಅವರು, ರಾಜಕೀಯ ವಿಶ್ಲೇಷಕರು, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಲ್ಲೂ ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ ಶಿವರಾಮೇಗೌಡರು. ಅವರು ಕೂಡ ಬಂದ ಮೇಲೆ ಕಮ್ ಮಾಡ್ಕೊಳ್ಳೋಣ. ಎಸ್, ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ದಿವ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ದಿವ್ಯ. ಎಸ್, ಓವರ್ ಆಲ್ ಆಗಿ ನಿಮ್ಗೆ ಒಂದು ರ್ಯಾಪ್ ಅಪ್ ಅನ್ನ ಕೊಟ್ಬಿಡ್ತೀನಿ. ಬೆಂಗಳೂರು ದಕ್ಷಿಣದಲ್ಲಿ ಸೋಲು ಖಚಿತವಾಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ಅನ್ನೋ ಮಾತಿದೆ. ತೇಜಸ್ವಿ ಸೂರ್ಯಗೆ 60,000 ಮತಗಳ ಭಾರಿ ಮುನ್ನಡೆ ಸಿಗ್ತಾ ಇದೆ ಬೆಂಗಳೂರು ದಕ್ಷಿಣದಲ್ಲಿ. ಅದೊಂದು ರೀತಿಯಾಗಿ ಕ್ಲಿಯರ್ ಪಿಕ್ಚರ್ ಸಿಕ್ಕಂಗಿತ್ತು, ಬಟ್ ಟಫ್ ಫೈಟ್ ಅಂತ ಹೇಳ್ತಾ ಇದ್ರು. ಬಟ್ ಅದೊಂದು ಬಿಜೆಪಿಯ ಬೆಲ್ಟ್ ಆದಂತ ಕ್ಷೇತ್ರ ಬೆಂಗಳೂರು ದಕ್ಷಿಣ, ಅಲ್ಲಿ ಅಂತ ಏರುಪೇರೇನು ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡ್ರು. ಅದೇ ರೀತಿಯಾಗಿ ಈಗ ಬಿಕೆ ಹರಿಪ್ರಸಾದ್ ಅವರು ಹೊರ ನಡೆದಿದ್ದಾರೆ. 60,000 ಮತಗಳ ಮುನ್ನಡೆಯನ್ನ ತೇಜಸ್ವಿ ಸೂರ್ಯ ಅಲ್ಲಿ ಸಾಧಿಸ್ತಾ ಇದ್ದಾರೆ. ಇದು ಬೆಂಗಳೂರು ದಕ್ಷಿಣದ ಲೆಕ್ಕಾಚಾರ. ಓವರ್ ಆಲ್ ಆಗಿ ಕರ್ನಾಟಕದಲ್ಲಿ 23 ಬಿಜೆಪಿ, ಅದರಲ್ಲಿ ಬೆಂಗಳೂರು ದಕ್ಷಿಣದಲ್ಲೂ ಕೂಡ ತೇಜಸ್ವಿ ಸೂರ್ಯ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಕಾಂಗ್ರೆಸ್ 3 ಕಳೆದ ಬಾರಿ, ಇನ್ನು ಗಾಂಧಿನಗರದಲ್ಲಿ ಅಮಿತ್ ಶಾಗೆ 1,00,000 ಮತಗಳ ಮುನ್ನಡೆ ಸಿಗ್ತಾ ಇದೆ. ಅಫ್ಕೋರ್ಸ್, 1,00,000 ಮತಗಳ ಮುನ್ನಡೆ ಅಂತಂದ್ರೆ ಅದೊಂದು ರೀತಿಯಾಗಿ ಮಾರ್ಜಿನ್ ಬಂದ್ ತಲುಪಿದಂಗೇನೆ ಅದು, ವಿನ್ನಿಂಗ್ ಮಾರ್ಜಿನ್ ಅಲ್ಲಿ. ಬಟ್ ಅಲ್ಲಿ ಹೇಳ್ತಾ ಇದ್ದಿದ್ದ ಮಾತುಗಳ ಪ್ರಕಾರ ಕಳೆದ ಬಾರಿ ಅಡ್ವಾಣಿ ಅವರಿಗಿಂತಲೂ ಕೂಡ ಹೆಚ್ಚು ಮತಗಳನ್ನ ಅಮಿತ್ ಶಾ ಅವರು ಪಡ್ಕೊಳ್ತಾರೆ, ಮಾರ್ಜಿನ್ ದೊಡ್ಡದಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಅದು ಆಗುತ್ತಾ ಇಲ್ವಾ ಅನ್ನೋದೇ ಅಲ್ಲಿ ಗಾಂಧಿನಗರದಲ್ಲಿ, ಗುಜರಾತ್ನ ಗಾಂಧಿನಗರದಲ್ಲಿ ಇರುವಂತಹ ಕಾಯ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಮಾರ್ಜಿನ್ ಆ ಟೈಮಲ್ಲಿ ಅಡ್ವಾಣಿ ಅವರು ತಗೊಳ್ತಾ ಇದ್ದಿದ್ದಕ್ಕೂ ಮತ್ತೆ ಅಮಿತ್ ಶಾ ಅವರು ತಗೊಳ್ಳೋದಕ್ಕೂ ಹೇಗೆ ವ್ಯತ್ಯಾಸ ಆಗುತ್ತೆ ಅನ್ನೋದೇ ನಿರೀಕ್ಷೆ ಇರೋದು. ಇದು ಏನಾಗುತ್ತೆ ಗೊತ್ತಿಲ್ಲ ಗಾಂಧಿನಗರದಲ್ಲಿ. ಇನ್ನು NDA 330 ಬರ್ತಾ ಇದೆ. ವೇರಿಯೇಷನ್ ಆಗ್ತಾ ಇರುತ್ತೆ ನಿಮಗೆ, ಅದು ಮುನ್ನಡೆಗಳಲ್ಲಿ ಸ್ವಲ್ಪ ಹಿನ್ನಡೆ ಆದಾಗ ನಂಬರ್ಸ್ಗಳು ವೇರಿಯೇಷನ್ ಆಗುತ್ತೆ. UPA 108, ಅದರ್ಸ್ 104 ಇದೆ. 63 ಅಸೆಂಬ್ಲಿಗಳಲ್ಲಿ BJDಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ. ಒಡಿಶಾದಲ್ಲಿ ಮತ್ತೆ ಅಧಿಕಾರದತ್ತ ನವೀನ್ ಪಟ್ನಾಯಕ್ ಅನ್ನೋದು ವಿಧಾನಸಭೆ ಚುನಾವಣೆ ಇದ್ದದು. 63 ಅಸೆಂಬ್ಲಿಗಳಲ್ಲಿ BJDಗೆ ಭಾರಿ ಮುನ್ನಡೆ ಸಿಗ್ತಾ ಇರೋದು. ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ BJDಯಲ್ಲಿ ತನ್ನ ಛಾಪನ್ನ ಕಳ್ಕೊಳ್ತಾ ಇಲ್ಲ, ಹಾಗೆ ಉಳಿಸ್ಕೊಳ್ತಾ ಇದೆ. 63 ಅಸೆಂಬ್ಲಿಗಳಲ್ಲಿ BJDಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ. ಇನ್ನು ಆಂಧ್ರ ವಿಧಾನಸಭೆಯಲ್ಲೂ ಕೂಡ YSR ಅಲ್ಲೂ ಕೂಡ 135 ಸೀಟ್ಗಳನ್ನ ಪಡ್ಕೊಂಡಿದೆ. ಇನ್ನು ತೆಲಂಗಾಣದಲ್ಲಿ TRS 12, ಇದು ಲೋಕಸಭಾ ಕ್ಷೇತ್ರದ್ದು, TRS 12 ಅನ್ನ ಪಡ್ಕೊಳ್ತಾ ಇದೆ. ಪಂಜಾಬ್ನಲ್ಲಿ BJP 3, ಕಾಂಗ್ರೆಸ್ 9 ಇದೆ. ಒಡಿಶಾದಲ್ಲಿ ಮತ್ತೆ